2024 ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ದೊಡ್ಡ ರಣತಂತ್ರವನ್ನು ಹೆಣಿತಿದ್ದಾರೆ. ಅವ್ರಿಗಿರೋದು ಟಾರ್ಗೆಟ್ 28 ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್, ಬಿಕಾಸ್ ಮತ್ತಷ್ಟು ಆಕ್ಟಿವ್ ಆದ್ರೂ ರಾಜ್ಯ ಬಿಜೆಪಿ ಇವತ್ತೊಂದು ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೆಂಟು ಗೆಲ್ಲಬೇಕು, ಇದು ಟಾರ್ಗೆಟ್. 28 ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ತೆಗೆದುಕೊಂಡಿರೋ ಸವಾಲ್ ಇದು. ಮತ್ತಷ್ಟು ಆಕ್ಟಿವ್ ಆದ್ರೂ ರಾಜ್ಯ ಬಿಜೆಪಿಯವರು ಚುನಾವಣಾ ತಂತ್ರಗಾರಿಕೆ ರೂಪಿಸೋದಕ್ಕೆ ಇವತ್ತು ಬಿಜೆಪಿ ಮೀಟಿಂಗ್ ಮಾಡ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೀಟಿಂಗ್. ಸಭೆಯಲ್ಲಿ ಭಾಗವಹಿಸ್ತಾ ಇರೋರು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವತ್ಥ ನಾರಾಯಣ್, ಈಶ್ವರಪ್ಪನವರು, ಗೋವಿಂದ ಕಾರಜೋಳ ಅವರು, ಸದಾನಂದ ಗೌಡರು, ಭೈರತಿ ಬಸವರಾಜ್ ಅವರು, ಮುರುಗೇಶ್ ನಿರಾಣಿ ಅವರು, ಎಲ್ಲ ಪ್ರಮುಖರು ಕೂಡ ಇದೀಗ ಇವತ್ತಿನ ಮೀಟಿಂಗ್ ನಲ್ಲಿ ಭಾಗವಹಿಸುತ್ತಿದ್ದಾರೆ. ಮೀಟಿಂಗ್ ಎಲ್ಲಿ ಸರ್ ಅಂದ್ರೆ ಬೆಂಗಳೂರಿನ ಹೊರವಲಯದ ಒಂದು ರೆಸಾರ್ಟ್ ನಲ್ಲಿ ಇವರೆಲ್ಲರೂ ಕೂಡ ಚರ್ಚೆ ಮಾಡೋರಿದ್ದಾರೆ, ಸಭೆಯನ್ನ ನಡೆಸ್ತಾ ಇದ್ದಾರೆ. 2024 ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ದೊಡ್ಡ ರಣತಂತ್ರವನ್ನು ಹೆಣಿತಿದ್ದಾರೆ. ಅವ್ರಿಗಿರೋದು ಟಾರ್ಗೆಟ್ 28 ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್, ಬಿಕಾಸ್ ಮತ್ತಷ್ಟು ಆಕ್ಟಿವ್ ಆದ್ರೂ ರಾಜ್ಯ ಬಿಜೆಪಿ ಇವತ್ತೊಂದು ಹೈ ವೋಲ್ಟೇಜ್ ಬೆಳವಣಿಗೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೆಂಟು ಗೆಲ್ಲಬೇಕು, ಇದು ಟಾರ್ಗೆಟ್. 28 ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ತೆಗೆದುಕೊಂಡಿರೋ ಸವಾಲ್ ಇದು. ಮತ್ತಷ್ಟು ಆಕ್ಟಿವ್ ಆದ್ರೂ ರಾಜ್ಯ ಬಿಜೆಪಿಯವರು ಚುನಾವಣಾ ತಂತ್ರಗಾರಿಕೆ ರೂಪಿಸೋದಕ್ಕೆ ಇವತ್ತು ಬಿಜೆಪಿ ಮೀಟಿಂಗ್ ಮಾಡ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೀಟಿಂಗ್. ಸಭೆಯಲ್ಲಿ ಭಾಗವಹಿಸ್ತಾ ಇರೋರು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವತ್ಥ ನಾರಾಯಣ್, ಈಶ್ವರಪ್ಪನವರು, ಗೋವಿಂದ ಕಾರಜೋಳ ಅವರು, ಸದಾನಂದ ಗೌಡರು, ಭೈರತಿ ಬಸವರಾಜ್ ಅವರು, ಮುರುಗೇಶ್ ನಿರಾಣಿ ಅವರು, ಎಲ್ಲ ಪ್ರಮುಖರು ಕೂಡ ಇದೀಗ ಇವತ್ತಿನ ಮೀಟಿಂಗ್ ನಲ್ಲಿ ಭಾಗವಹಿಸುತ್ತಿದ್ದಾರೆ. ಮೀಟಿಂಗ್ ಎಲ್ಲಿ ಸರ್ ಅಂದ್ರೆ ಬೆಂಗಳೂರಿನ ಹೊರವಲಯದ ಒಂದು ರೆಸಾರ್ಟ್ ನಲ್ಲಿ ಇವರೆಲ್ಲರೂ ಕೂಡ ಚರ್ಚೆ ಮಾಡೋರಿದ್ದಾರೆ, ಸಭೆಯನ್ನ ನಡೆಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.